ಹಲೋ ಎವ್ರಿವನ್, ಇವತ್ತು ಈ ವಿಡಿಯೋನಲ್ಲಿ ಹೌ ಟು ಬಿ ಎ ಕ್ಲಾಸಿ ಜೆಂಟಲ್ಮ್ಯಾನ್, ಹಂಗಂದರೆ ಕ್ಲಾಸಿ ಜೆಂಟಲ್ಮ್ಯಾನ್ ಆಗೋದು ಹೇಗೆ ಅಂತ ಈ ವಿಡಿಯೋನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಏನೇನೆಲ್ಲ ಮಾಡಬೇಕು, ಏನೇನೆಲ್ಲ ಮಾಡಬಾರ್ದು, ಹೆಂಗಿರಬೇಕು, ಇದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಕ್ಕೆಲ್ಲ ನಾನು ಸ್ವಲ್ಪ ನೋಟ್ಸ್ ರೆಡಿ ಮಾಡಿಟ್ಟಿದ್ದೀನಿ, ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವೆಲ್ಕಮ್ ಟು ನಾವಾ ಲೈಫ್ ಸ್ಟೈಲ್. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಏನೇನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ, ಆಮೇಲೆ ಏನೇನೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ನಿಮ್ಗೆ ಪಾಯಿಂಟ್ಸ್ ನಾನು ರೆಡಿ ಮಾಡಿಟ್ಟಿದ್ದೀನಿ, ಬರೆದಿಟ್ಟಿದ್ದೀನಿ, ಅದನ್ನು ಓದ್ತಾ ಬರ್ತೀನಿ, ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ಫಸ್ಟ್ ವಾಟ್ ಯು ಶುಡ್ ಡೂ, ಏನೇನೆಲ್ಲ ಮಾಡಬೇಕು ಕ್ಲಾಸಿಕ್ ಜೆಂಟಲ್ಮ್ಯಾನ್ ಆಗೋಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ಪಾಯಿಂಟ್, ಬಿ ಪೊಲೈಟ್, ಅಂದರೆ ಪೊಲೈಟಾಗಿರಬೇಕು, ವಿನಯವಾಗಿರಬೇಕು. ಅಂದರೆ ನಿಮ್ಮ ಜೊತೆ ಇರೋರನ್ನ ನೋಡ್ಕೋಬೇಕು ಕರೆಕ್ಟಾಗಿ, ಒಂದು ಒಳ್ಳೆ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ಅಂದರೆ ನಿಜವಾದ ಇಂಟ್ರೆಸ್ಟ್ ಇರಬೇಕು ನಿಮಗೆ ಅವ್ರ ಮೇಲೆ. ಆಗ ನೀವು ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ನೋಡ್ಕೋಬೇಕು, ಅವ್ರನ್ನ ನೋಡ್ಕೋಬೇಕು. ಅದು ಫಸ್ಟ್ ಪಾಯಿಂಟ್, ಅಂದರೆ ಬಿ ಪೊಲೈಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಬಿ ಕೋರ್ಟಿಯಸ್, ಅಂದರೆ ಮರ್ಯಾದೆ ಕೊಡಬೇಕು ನಿಮ್ಮ ಜೊತೆ ಮಾತಾಡೋರಿಗೆ. ಮಾತಾಡೋರಿಗೆ ಅಂತಲ್ಲ, ನಿಮ್ಮ ಜೊತೆ ಇರೋರಿಗೇ ನೀವು ಮರ್ಯಾದೆ ಕೊಡಬೇಕು. ಮತ್ತು ಹಳೆ ಮೂವೀಸಲ್ಲೆಲ್ಲ ನೋಡಿರ್ತೀರ, ಎಕ್ಸಾಂಪಲ್ಗೆ ಕ್ಲಾಸಿಕ್ ಜೆಂಟಲ್ಮೆನ್ ಹೆಂಗಿರ್ತಾರೆ ಅಂತ, ಅದು ಹಳೆ ಫಿಲಮಲ್ಲಿ ನೋಡಿದ್ರೆ ಕ್ಲೀನಾಗಿ ಕೋಟ್ ಶೂಟ್ ಹಾಕ್ಕೊಂಡು, ಬ್ಲೇಜರ್ಸ್, ಎನಿಥಿಂಗ್, ಮಾಮೂಲಿ ಫಾರ್ಮಲ್ಸ್ ಏನೇ ಆಗಿರ್ಬೋದು, ಒಂದು ವೇರ್ ಮಾಡಿಕೊಂಡು, ಒಂದು ಕ್ಲೀನ್ ಹೇರ್ ಸ್ಟೈಲ್ ಮಾಡಿಕೊಂಡು, ಒಂದು ಸ್ಟ್ರಿಕ್ಟಾಗಿರ್ತಾರೆ. ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಒಂದು ಕಾನ್ಫಿಡೆನ್ಸಿಂದ ಇರ್ತಾರೆ, ಕಾನ್ಫಿಡೆನ್ಸ್, ಮತ್ತು ಅವರು ಆರಾಮಾಗಿರ್ತಾರೆ, ಅದು ಮೇನ್. ಇವು ಅವ್ರನ್ನ ಹಳೆ ಫಿಲಮಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿರಬೇಕು ಕ್ಲಾಸಿ ಜೆಂಟಲ್ಮ್ಯಾನ್ ಆಗಿ ಅಂತ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂದರೆ, ಅದೇ ಹೋದ್ಸಲ ಹೇಳ್ದಂಗೆ, ಸೆಕೆಂಡ್ ಪಾಯಿಂಟಲ್ಲಿ ಹೇಳ್ದಂಗೆ, ನೀವು ಕಾನ್ಫಿಡೆನ್ಸಾಗಿ ಮತ್ತು ಕಂಫರ್ಟಬಲಾಗಿ ಇರಬೇಕು. ಅಂದರೆ ಹೇಳಿದ್ನಲ್ಲ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು, ಮತ್ತು ನಿಮಗೆ ನೀವು ಆರಾಮಾಗಿರಬೇಕು. ಇದ್ದರೆ ನೀವು ಕ್ಲಾಸ್ ಜೆಂಟಲ್ಮ್ಯಾನ್ ಆಗೋಕ್ಕೆ ಚಾನ್ಸಸ್ ಇದೆ. ಆಮೇಲೆ ಬಿ ಕ್ಲೀನ್, ಫೋರ್ತ್ ಪಾಯಿಂಟ್. ಬಿ ಕ್ಲೀನ್ ಅಂದರೆ ನೀವು ಕ್ಲೀನಾಗಿರಬೇಕು, ಗೊತ್ತಲ್ವಾ? ಕ್ಲೀನ್ ಅಂದರೆ ನೀವು ಯೂಸ್ ಮಾಡೋ ಬಟ್ಟೆ ಕ್ಲೀನಾಗಿ ಸ್ಮೆಲ್ಲಿ ಆಗಿರಬೇಕು. ಸ್ಮೆಲ್ಲಿ ಅಂದರೆ ಫ್ರೇಗ್ರೆನ್ಸ್ ಸ್ಮೆಲ್, ಮತ್ತು ನಿಮ್ಮ ಬಾಡಿನೂ ಫ್ರೇಗ್ರೆನ್ಸ್ ಸ್ಮೆಲ್ ಇರಬೇಕು. ಮತ್ತು ಮೇನ್ ಥಿಂಗ್ ಏನಂದರೆ, ಇದರಲ್ಲಿ ನಿಮ್ಮ ಹೇರ್ ಸ್ಟೈಲ್ ಮತ್ತು ನಿಮ್ಮ ನೇಲ್ಸ್, ಇದೆರಡೂ ಶಾರ್ಟ್ ಮಾಡಿ ಕ್ಲೀನಾಗಿರಬೇಕು, ಕಟ್ ಮಾಡಿ ಶಾರ್ಟ್ ಮಾಡಿ ಕರೆಕ್ಟಾಗಿರಬೇಕು. ಆಗಲೇ ನೀವು ಕ್ಲಾಸ್ ಜೆಂಟಲ್ಮ್ಯಾನ್ ಆಗೋಕ್ಕೆ ಸಾಧ್ಯ. ಈಗ ಫಿಫ್ತ್ ಪಾಯಿಂಟ್ ಏನಂದರೆ, ಬಿ ಥಾಟ್ಫುಲ್. ಬಿ ಥಾಟ್ಫುಲ್ ಅಂದರೆ ನೀವು ಏನೇ ಒಂದು ಮಾಡಿದ್ರೂ ಯೋಚನೆ ಮಾಡಿ ಮಾಡಬೇಕು. ಯಾರ ಜೊತೆ ನೀವು ಮಾತಾಡೋಕ್ಕೆ ಮುಂಚೆ ಮತ್ತು ರಿಯಾಕ್ಟ್ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾಡಬೇಕು. ಇಲ್ಲಾಂದರೆ ನಿಮಗೆ ಯಾರು ಮರ್ಯಾದೆನೇ ಕೊಡೋಲ್ಲ, ರೆಸ್ಪೆಕ್ಟೇ ಕೊಡೋಲ್ಲ. ಯಾರ ಹತ್ರ ಹೆಂಗಿರಬೇಕು ಅಂತ ಕರೆಕ್ಟಾಗಿ ನೋಡಿಕೊಂಡು ಆ ಸಿಚುವೇಶನ್ ತಕ್ಕಂಗೆ ಮಾತಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು. ಸಿಕ್ಸ್ತ್ ಪಾಯಿಂಟ್ ಏನಂದರೆ, ಬಿ ಮಾಡೆಸ್ಟ್. ಅಂದರೆ ನೀವು ಸಿಂಪಲಾಗಿರಬೇಕು. ಸಿಂಪಲ್ ಅಂದರೆ ಸಾಧಾರಣವಾಗಿರಬೇಕು. ಅಂದರೆ ಏನಂತಾರೆ ಅದಕ್ಕೆ, ಸಾಧಾರಣವಾಗಿರಬೇಕು ಅಂದರೆ ಒಂದು ಸಿಂಪಲಾಗಿ ಡ್ರೆಸ್ ಮಾಡಿಕೊಂಡು, ಸಿಂಪಲ್ ಎಲ್ಲೇ ಹೋದ್ರೆ ಫಾರ್ಮಲ್ಸ್ ಅಂತಲೇ ಇಟ್ಕೊಳ್ಳಿ, ಸಿಂಪಲಾಗಿರಬೇಕು. ಓವರ್ ಗ್ರ್ಯಾಂಡ್ ಆಗಲ್ಲ, ಡ್ರೆಸ್ ವೇರ್ ಮಾಡಿಕೊಂಡು ಹೋಗಬಾರ್ದು ಎಲ್ಲೋದ್ರೂ. ಇವಾಗ ವೆಡ್ಡಿಂಗ್ ಈ ಥರ ಹೋಗ್ತೀರಾ, ಮ್ಯಾರೇಜ್ಗೆ ಈ ಥರ ಫಂಕ್ಷನ್ಸ್ ಹೋಗ್ತೀರಾ ಅಂದರೆ ಗ್ರ್ಯಾಂಡಾಗಿ ಬಟ್ಟೆ ಯೂಸ್ ಮಾಡ್ಬೋದು ನೀವು, ಇಲ್ಲಾಂದರೆ ಸಿಂಪಲಾಗಿ ವೇರ್ ಮಾಡ್ಕೋಬೇಕು. ಡೈಲಿ ರುಟೀನ್ ಅಂದರೆ ಡೈಲಿ ಯೂಸ್ ಮಾಡಿ, ಡೈಲಿ ಮಾಡಬೇಕು ಅಂದರೆ ಸಿಂಪಲಾಗಿರಬೇಕು. ಆಗಲೇ ನಿಮಗೆ ಬೇರೆಯವ್ರಿಗೆ ನಿಮ್ಮಲ್ಲಿ ಒಂದು ನಂಬಿಕೆ ಬರುತ್ತೆ, ಈ ವ್ಯಕ್ತಿ ನೋಡಿದ್ರೆ ಏನೋ ಒಂದು ಗುಡ್ ಇಂಪ್ರೆಷನ್ ಬರುತ್ತೆ ನಿಮ್ಮಲ್ಲಿ. ಇದು ಸಿಕ್ಸ್ತ್ ಪಾಯಿಂಟ್ ಕ್ಲಾಸ್ ಜೆಂಟಲ್ಮ್ಯಾನ್ ಆಗೋಕ್ಕೆ. ಸೆವೆಂತ್ ಪಾಯಿಂಟ್ ಏನಂದರೆ, ಹ್ಯಾವ್ ಗುಡ್ ಪೋಶ್ಚರ್. ಅಂದರೆ ನೀವು ಕೂತ್ಕೋವಾಗ್ಲೂ ನಿಂತ್ಕೋವಾಗ್ಲೂ ಅಂತ ಅಲ್ಲ, ಕೂತ್ಕೋವಾಗ್ಲೂ ಅಷ್ಟೇ ನಿಂತ್ಕೋವಾಗ್ಲೂ ಅಂತ ಅಲ್ಲ, ಮೇಯ್ನಾಗಿ ನೀವು ಏನೇ ಒಂದು ಮಾಡಿದ್ರು ಸ್ಟ್ರೈಟಾಗಿರಬೇಕು ನೀವು. ಆಗಲೇ ನಿಮಗೆ ಕ್ಲಾಸ್ ಜೆಂಟಲ್ಮ್ಯಾನ್ ಅಂತ ಕೂಗ್ತಾರೆ ಒಂದು ಕೆಲವರು, ಇಲ್ಲ ಹಂಗೆ ಕೂಗಲಿಲ್ಲ ಅಂದ್ರೂ
ನಿಮಗೆ ಒಂದು ನಿಮ್ಮಲ್ಲಿ ಒಂದು ನೋಡಪ್ಪ ಇವರು ಸ್ಟಿಫ್ ಆಗಿದ್ದಾರೆ ಅಂತ ಒಂದು ಬೇರೆಯವರು ಮಾತಾಡ್ಕೋತಾರೆ. ಇನ್ನೊಂದು ಏನಂದರೆ ಇದ್ರ ಮೀನು, ನೀವು ಯಾರ ಹತ್ರ ಯಾರ ಒಬ್ಬರ ಹತ್ರ ಮಾತಾಡುವಾಗ ಒಳ್ಳೆಯ ರೀತಿಯಲ್ಲಿ ಮಾತಾಡಬೇಕು. ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮತ್ತು ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ಮೇಯ್ನೇ, ಎರಡು ತಿಂಗೆ ಎರಡು ಎರಡು ವಿಷಯ ಮೇಯ್ನ್ ತಿಂಗ್ ಇಲ್ಲಿ ಏನಂದರೆ ಬಾಡಿ ಲ್ಯಾಂಗ್ವೇಜ್ ಮತ್ತು ಫೇಸ್ ಎಕ್ಸ್ಪ್ರೆಷನ್, ಇದೆರಡು ನಿಮ್ಮದು ಕರೆಕ್ಟಾಗಿದ್ದರೆ ಅದು ಸಿಚುವೇಶನ್ ತಕ್ಕಂಗೆ ಯಾರ ಹತ್ರ ಹೆಂಗೆ ಇದ್ದರೇ ಸಾಕು. ಸೆವೆಂತ್ ಪಾಯಿಂಟ್ ಏನಂದರೆ ಹ್ಯಾವ್ ಗುಡ್ ಪೋಸ್ಚರ್. ಈಗ ಏಯ್ತ್ ಪಾಯಿಂಟ್ ಏನಂದರೆ ಡ್ರೆಸ್ ದ ಪಾರ್ಟ್, ಅಂದರೆ ಸಿಚುವೇಶನ್ಗೆ ತಕ್ಕಂಗೆ ನಡ್ಕೋಬೇಕು, ಸಿಚುವೇಶನ್ ತಕ್ಕಂಗೆ ನಡ್ಕೋಬೇಕು ಮತ್ತು ಸಿಚುವೇಶನ್ ತಕ್ಕಂಗೆ ಡ್ರೆಸ್ ಮಾಡಬೇಕು. ಅಂದರೆ ಇವಾಗ ಒಂದು ವೆಡ್ಡಿಂಗ್ ಹೋಗ್ತೀರಾ ಅಂದರೆ ಮೇಲುಗಡೆ ಇವಾಗ ನೀವು ನಾರ್ಮಲಾಗಿ ಫಾರ್ಮಲ್ಸ್ ಇಲ್ಲಾಂದರೆ ಬ್ಲೇಜರ್ಸ್ ಸೂಟ್ ಈ ಥರ ವೇರ್ ಮಾಡಿರ್ತೀರ, ಆದರೆ ನೀವು ಹೋಗುವಾಗ ಹಂಗೆ ಟ್ರಾವೆಲ್ ಮಾಡ್ಕೊ ಹೋಗ್ತೀರಾ, ಹಂಗೆ ಹೋಗ್ಬಾರ್ದು. ಮೇಲುಗಡೆ ಒಂದು ಡೆನಿಮ್ ಜಾಕೆಟ್ ಇಲ್ಲಾಂದರೆ ಲೆದರ್ ಜಾಕೆಟ್ ಈ ಥರ ಏನಾರು ಒಂದು ವೇರ್ ಮಾಡ್ಕೊಂಡು ಹೋಗಬೇಕು. ಆಗಲೇ ರಿಂಕಲ್ಸ್ ಬರೋಲ್ಲ ಅದರಲ್ಲಿ, ಆಗ ನಿಮಗೆ ನೀವು ವೆಡ್ಡಿಂಗ್ಗೆ ಹೋದಾಗ ಒಂದು ಕರೆಕ್ಟಾಗಿ ಕ್ಲೀನಾಗಿ ಕಾಣಿಸ್ತೀರ. ಇದು ಏಯ್ತ್ ಪಾಯಿಂಟ್. ನೈನ್ತ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನಂದರೆ ನಿಮ್ಮ ಮಾತಲ್ಲಿ ನಿಜ ಇರಬೇಕು ಮತ್ತು ನೀವು ಕೊಟ್ಟಿದ್ದ ಮಾತನ್ನ ಕಾಪಾಡಬೇಕು. ಪ್ರಾಮಿಸ್, ಪ್ರಾಮಿಸ್ ಅಂತ ಕೇಳಿರ್ತೀರಲ್ವಾ, ಕೇಳಿರ್ತೀರ ಎಲ್ಲ ಎಷ್ಟೊಂದು ಜನ ಪ್ರಾಮಿಸ್ ಅಂತ ಮಾಡಿರ್ತೀರ. ಇದು ಇದು ನೈನ್ತ್ ಪಾಯಿಂಟ್. ಇದೇ ಲಾಸ್ಟ್ ಪಾಯಿಂಟು, ನೀವು ಕೊಟ್ಟಿದ್ದ ಮಾತು ಮತ್ತು ನಿಮ್ಮ ಮಾತಲ್ಲಿ ನಿಜ ಕಾಣಿಸ್ಬೇಕು, ಇರಬೇಕು, ಕಾಣಿಸೋದಲ್ಲ ಇರಬೇಕು. ಇಷ್ಟಿದ್ದರೆ ನೀವು ಕ್ಲಾಸಿ ಜೆಂಟಲ್ಮ್ಯಾನ್ ಆಗೋಕ್ಕೆ ಸಾಧ್ಯ, ಇದೆಲ್ಲ ಮಾಡಿದ್ರೆ. ಈಗ ಏನೇನೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್, ಏನೇನೆಲ್ಲ ಮಾಡಬಾರ್ದು, ವಾಟ್ ಯು ಶುಡ್ ನಾಟ್ ಟು ಡೂ. ಅಂದರೆ ಫಸ್ಟ್ ಪಾಯಿಂಟ್, ಡೋಂಟ್ ಬಿ ಲೌಡ್. ನೀವು ಜೋರಾಗಿರಬಾರ್ದು ಮಾತಾಡುವಾಗ ಆಗಲಿ, ಏನೇ ಒಂದು ವಿಷಯ ಮಾಡಿದ್ರು ಫುಲ್ ಜೋಶಲ್ಲಿ ಇರಬಾರ್ದು, ಸಿಂಪಲಾಗಿರಬೇಕು. ಸಾಧಾರಣವಾಗಿ ಹೇಳಿದ್ನಲ್ಲ ನಿಮಗೆ ಏನೇನು ಮಾಡಬೇಕು ಅಂತ, ವಾಟ್ ಯು ಶುಡ್ ಡೂ ಅನ್ನೋ ಅದರಲ್ಲೇ ಒಂದು ಪಾಯಿಂಟ್ ಹೇಳಿದೆ ನಿಮಗೆ, ಸಿಂಪಲಾಗಿರಬೇಕು ಸಾಧಾರಣವಾಗಿರಬೇಕು. ಅದೇನೇ ಇದರಲ್ಲಿ ಫಸ್ಟ್ ಪಾಯಿಂಟ್, ಡೋಂಟ್ ಬಿ ಲೌಡ್ ಅಂದರೆ ನೀವು ಜೋಶಲ್ಲಿರಬಾರ್ದು, ಸಿಂಪಲಾಗಿ ಕೂಲಾಗಿರಬೇಕು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಒಂಥರ ತುಂಬ ಡಿಸೈನ್ ಇರೋದು, ಜಾಸ್ತಿ ಡಿಸೈನ್ ಇರುತ್ತಲ್ಲ ಆ ಥರ ಡ್ರೆಸ್ ವೇರ್ ಮಾಡಬಾರ್ದು. ಹೊರಗಡೆ ಹೊರಗಡೆ ಹೋಗುವಾಗ ಮೇಯ್ನಾಗಿ ಫಂಕ್ಷನ್ಸ್ ಹೋಗುವಾಗ ಈ ಥರ ಟೈಮಲ್ಲೆಲ್ಲ ನಾರ್ಮಲಾಗಿ ವೇರ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಆದರೆ ಹೊರಗಡೆ ಇವಾಗ ಒಂದು ಕಡೆ ಹೋಗ್ತೀರ, ಒಂದು ಪ್ಲೇಸ್ಗೆ ಹೋಗ್ತೀರ ಅಂದರೆ ವಿಸಿಟ್ ಮಾಡೋಕ್ಕೆ, ಆವಾಗ ಒಂದು ಗಜಿಬಿಜಿ ಒಂಥರ ಫುಲ್ ಓವರ್ ಡಿಸೈನ್ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ, ಅಂಥ ಡ್ರೆಸ್ನ ವೇರ್ ಮಾಡ್ಕೋ ಹೋಗ್ಬಾರ್ದು. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಂದರೆ ಮದುವೆಗೆ ಯೂಸ್ ಮಾಡೋ ಅಂಥ ಆ್ಯಕ್ಸಸರೀಸ್ನ ಡೈಲಿ ಯೂಸ್ ಮಾಡಬಾರ್ದು. ಅಂದರೆ ಅದೇ ನೀವು ಇವಾಗ ಫಾರ್ ಎಕ್ಸಾಂಪಲ್ ವುಮೆನ್ಸ್ ಆಗಿರ್ಬೋದು ಮೆನ್ಸ್ ಆಗಿರ್ಬೋದು, ವುಮೆನ್ಸು ನೆಕ್ಲೆಸ್ಸು ಇದು ಏನಂತಾರೆ ಅದಕ್ಕೆ ಒಲೆ ಜಿಮಿಕಿ ಅಂತಾರಲ್ಲ, ಅದು ಇದೆಲ್ಲ ಫುಲ್ಲು ಒಂಥರ ಗ್ರ್ಯಾಂಡಾಗಿ ಯೂಸ್ ಮಾಡ್ಕೋತಾರೆ ಮದುವೆಗೆ, ಅದನ್ನೆಲ್ಲ ನೀವು ಡೈಲಿ ಯೂಸ್ಗೆ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಸಿಂಪಲಾಗಿರಬೇಕು. ಮೆನ್ಸು ಅಷ್ಟೇ, ಬ್ಲೇಜರ್ ಹಾಕ್ಕೊಂಡು ಡೈಲಿ ತಿರುಗಾಡೋಕ್ಕಾಗುತ್ತಾ, ಸಿಂಪಲಾಗಿರಬೇಕು ಅಷ್ಟೇ. ಫೋರ್ತ್ ಪಾಯಿಂಟ್ ಏನಂದರೆ ತುಂಬ ವೆಯ್ಟಾಗಿರೋ ಡ್ರೆಸ್ಸು, ಡ್ರೆಸ್ ಆಗಿರ್ಬೋದು ವಸ್ತು ಆಗಿರ್ಬೋದು ಏನೇ ಒಂದು, ಅದನ್ನು ನಾವು ವೇರ್ ಮಾಡೋಕ್ಕೆ ಹೋಗ್ಬಾರ್ದು. ಏನೇ ಒಂದು ಆ್ಯಕ್ಸಸರೀಸ ಆಗಿರ್ಬೋದು ತುಂಬ ವೆಯ್ಟಾಗಿರೋದನ್ನ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು, ಚೆನ್ನಾಗಿ ಕಾಣಿಸಲ್ಲ ಅದು. ಫಿಫ್ತ್ ಪಾಯಿಂಟ್ ಏನಂದರೆ ನಿಮ್ಮ ಗಮನ ಬೇರೆ ಕಡೆ ಹೋಗ್ಬಾರ್ದು. ಒಂದು ಒಂದು ಕಡೆ ಗಮನ ಇದೆ ಅಂದರೆ, ಒಂದು ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ಅದನ್ನು ನೀವು ಒಂದೇ ಕಡೆ ಫೋಕಸ್ ಮಾಡಬೇಕು. ಒಂದು ಕಡೆ ಫೋಕಸ್ ಅಂದರೆ ಒಂದೇ ಕಡೆ ಫೋಕಸ್ ಮಾಡಬಾರ್ದು. ಬೇರೆ ಕಡೆ ಈ ಕಡೆ ಇವಾಗ ಈ ಟೈಮಲ್ಲಿ ಈ ಜಾಗದಲ್ಲಿ ಫೋಕಸ್ ಮಾಡ್ತಿದ್ದೀರಾ ಅಂದರೆ ಆ ಟೈಮಿಂದ ಬೇರೆ ಜಾಗಕ್ಕೆ ಫೋಕಸ್ ಮಾಡೋಕ್ಕೆ ಹೋಗ್ಬಾರ್ದು, ಅಲ್ಲೇ ಫೋಕಸ್ ಇರಬೇಕು ಅದು ನಿಮ್ಮ ಗಮನ. ಇದು ಸಿಕ್ಸ್ತ್ ಫಿಫ್ತ್ ಪಾಯಿಂಟ್. ಸಿಕ್ಸ್ತ್ ಪಾಯಿಂಟ್ ಏನಂದರೆ ದುರಂಕಾರ ಇರಬಾರ್ದು, ಕೊಬ್ಬು ಇರಬಾರ್ದು ನಿಮ್ಮಲ್ಲಿ. ಏನೋ ಯಾರಾದರೂ ಒಬ್ಬರು ಮಾತಾಡಿಬಿಟ್ರೆ ಕೊಬ್ಬು ತೋರಿಸೋದು, ಇಲ್ಲಾಂದರೆ ಯಾರೋ ಒಬ್ಬರು ನಿಮ್ಮ ಹತ್ರ ಬಂದು ತುಂಬ ವರ್ಷ ಆಗಿರ್ತದೆ ಮಾತಾಡಿ, ಅವ್ರು ಬಂದು ಮಾತಾಡ್ತಾರೆ ಹಾಂ ಹೆಂಗಿದ್ದೀರಾ ಅಂತ, ಆದರೆ ಅವ್ರ ಹತ್ರ ಕೊಬ್ಬು ತೋರಿಸ್ಬಾರ್ದು ನೀವು ರಿಚ್ ಆಗಿಬಿಟ್ರಿ ಅಂತ ಕೊಬ್ಬು ತೋರಿಸ್ಬಾರ್ದು. ರಿಚ್ ಆಗಿದ್ರು ಅಷ್ಟೇ, ಪೂರ ಆಗಿದ್ರು ಅಷ್ಟೇ, ಕೊಬ್ಬು ತೋರ್ಸೋಕ್ಕೆ ಮಾತ್ರ ಹೋಗಲೇಬಾರ್ದು. ಸೆವೆಂತ್ ಪಾಯಿಂಟ್ ಏನಂದರೆ ಉಗಿಬಾರ್ದು ಹೊರಗಡೆ. ಇದೇನೇ ಇಲ್ಲಿ ಮೇನ್ ಪಾಯಿಂಟ್, ಉಗಿಬಾರ್ದು. ಅಂದರೆ ನೀವು ಇಲ್ಲಿ ಎಲ್ಲ ಹೊರಗಡೆ ಒಯ್ತಿದ್ದೀರಾ ಅಂದ್ಕೊಳ್ಳಿ, ತೂ ಅಂತ ಉಗಿತೀರ,
ಏನೋ ಒಂದು ರೋಡಲ್ಲಿ ಸುಮ್ಮನೆ ಹೋಗ್ತಿದ್ರ ಅದು ಬ್ಯಾಡ್ ಹ್ಯಾಬಿಟ್. ಬ್ಯಾಡ್ ಹ್ಯಾಬಿಟ್ ಅನ್ನೋದಕ್ಕಿಂತ ಅದೊಂಥರ ಇಂಡೀಸೆಂಟ್ ಆಗುತ್ತೆ, ಅದು ಡೀಸೆಂಟ್ ಇರಲ್ಲ. ಅದರಿಂದ ಉಗಿಬಾರ್ದು ರೋಡಲ್ಲಿ. ರೋಡಲ್ಲಿ ಅಂತಲ್ಲ ಎಲ್ಲೇ ಒಂದು ಉಗಿಬೇಡಿ. ಇದು ಸೆವೆಂತ್ ಪಾಯಿಂಟ್. ಲಾಸ್ಟ್ ಪಾಯಿಂಟ್ ಏನಂದರೆ ಏನೇನೆಲ್ಲ ಮಾಡಬಾರ್ದು ಅದರ ಲಾಸ್ಟ್ ಪಾಯಿಂಟ್ ಏನಂದರೆ ಏಯ್ತ್ ಪಾಯಿಂಟ್, ಬೇರೆಯವ್ರನ್ನ ನೋಡಿ ತಪ್ಪು ಮಾತು ಮಾತಾಡಬಾರ್ದು. ಅಂದರೆ ಬೇರೆಯವ್ರನ್ನ ನೋಡಿ ಟೀಸ್ ಮಾಡೋದು ಇದೆಲ್ಲ ಮಾಡಬಾರ್ದು. ಮತ್ತು ಬೇರೆಯವ್ರು ಮಾಡಿರೋ ತಪ್ಪುಗಳನ್ನ ಒಂಥರ ನಗಾಡಬಾರ್ದು ನೋಡಿ, ಅವ್ರನ್ನ ತಿದ್ದಕ್ಕೆ ನೋಡಬೇಕು. ಬೇರೆಯವ್ರನ್ನ ಅವ್ರೇನೋ ತಪ್ಪು ಮಾಡಿರ್ತಾರೆ, ಗೊತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ಒಟ್ಟಿನಲ್ಲಿ ತಪ್ಪು ಮಾಡಿರ್ತಾರೆ, ಆದರೆ ಅವ್ರನ್ನ ನೋಡಿ ನಗೋದು ಅಂತೂ ಮಾಡೋಕ್ಕೋಬಾರ್ದು. ನಗೋದು ಇಲ್ಲಾಂದರೆ ಅವಮಾನ ಮಾಡೋದು ಇದೆಲ್ಲ ಇರಬಾರ್ದು. ಈ ಥರ ಮಾಡಿದ್ರೆ ಅವ್ರಿಗೆ ಫುಲ್ ಬೇಜಾರಾಗುತ್ತೆ, ಒಂಥರ ಸಂಕಟ ಆಗುತ್ತೆ ಅವ್ರಿಗೆ. ಅದರಿಂದ ಅದು ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ಅವ್ರಿಗೆ ಏನೋ ಒಂದು ತಪ್ಪು ಮಾಡಿದ್ರೆ ಅದನ್ನು ಹೇಳಿಕೊಟ್ಟು ತಿದ್ದಬೇಕು. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಪಾಯಿಂಟ್. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ನೀವು ಕ್ಲಾಸಿಗೆ ಜೆಂಟಲ್ ಮ್ಯಾನ್ ಆಗೋಕ್ಕೆ ಚಾನ್ಸಸ್ ಇದೆ. ಆದರೆ ಇದನ್ನು ಬಿಟ್ಟು ನೀವು ಬೇರೆ ಏನಾರ ಮಾಡ್ತೀವಿ, ಅದೇ ನಾನು ಹೇಳಿದ್ನಲ್ಲ ವಾಟ್ ಯು ಶುಡ್ ನಾಟ್ ಟು ಡೂ ಅಂತ, ಅದನ್ನೇನಾರ ನೀವು ಮಾಡೋಕ್ಕೋದ್ರೆ ನೀವು ಕ್ಲಾಸಿಗೆ ಜೆಂಟಲ್ ಮ್ಯಾನ್ ಆಗೋಕ್ಕೆ ಆಗೋಲ್ಲ. ಅದರಿಂದ ನಾನು ಹೇಳಿದ ಪಾಯಿಂಟ್ಸ್ನ ಕರೆಕ್ಟಾಗಿ ನೋಟ್ ಡೌನ್ ಮಾಡಿಕೊಂಡು ಫಾಲೋ ಮಾಡಿ, ನಿಮಗೆ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ, ಐ ಹೋಪ್. ಅದರಿಂದ ನೋಡಿ ಇಷ್ಟೇ ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರ್ಯಾರು ಫಸ್ಟ್ ವಿಸಿಟ್ ಮಾಡ್ತಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡ್ಕೊಳ್ಳಿ. ಆಗಲೇ ನಿಮಗೆ ನೋಟಿಫಿಕೇಷನ್ ಪಟಾಪಟ್ ಅಂತ ಬರ್ತಾನೆ ಇರುತ್ತೆ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ಏನಾರು ತಪ್ಪಾಗಿದ್ದರೆ, ಮಾತಾಡುವಾಗ ಏನಾರು ಮಿಸ್ಟೇಕ್ ಆಗಿದ್ದರೆ ಐ ಆಮ್ ಸಾರಿ, ಬೇಜಾರು ಮಾಡ್ಕೋಬೇಡಿ, ಸರಿ ಮಾಡ್ಕೊಳ್ಳಿ ನೀವೇ ನಾನು ಏನಾರು ತಪ್ಪಾಗಿ ಮಾತಾಡಿದರೆ. ಓಕೆ, ದಿಸ್ ಈಸ್ ನವನೀತ್ ಫ್ರಮ್ ನವಲೇಶ್ವರ್. ಬಾಯ್ ಗೈಸ್.